ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುತ್ತುರಾಜ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಸ್ನೇಹಿತರು ಅರ್ಥಪೂರ್ಣಕವಾಗಿ ಆಚರಣೆ ಮಾಡಿದರು. ಶೇಷಾದ್ರಿಪುರಂ ಮಾತ್ರ ಶ್ರೀ ಮಾನವಿಕನ ಕೇಂದ್ರ ಬುದ್ಧಿಮಂದ್ಯ ಶಾಲೆಯ ಮಕ್ಕಳ ಜೊತೆಯಲ್ಲಿ ಡಾಕ್ಟರ್ ಮುತ್ತುರಾಜ್ ಅವರ ಹುಟ್ಟುಹಬ್ಬದ ಮಕ್ಕಳಿಗೆ ಊಟದ ವ್ಯವಸ್ಥೆ ಸಿಹಿ ವಿತರಣೆ ಮಾಡಿದರು. ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು ಬಂಧುಗಳು ಅನೇಕ ಸಂಘಟನೆಯ ಮುಖಂಡರು ಶುಭ ಹಾರೈಸಿದರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಮಾತೃಶ್ರೀ ಅನಾಥಾಶ್ರಮಕ್ಕೆ ಬಂದಿದ್ದೀರಾ, ಮಕ್ಕಳು ನೋಡಿದಿರಿ ವೃದ್ಧಾಶ್ರಮದಲ್ಲಿ, ಇವತ್ತು ಏನು ಹೇಳ್ತೀರಾ? ಮಾತೃಶ್ರೀ ಪೋಷಣೆ ಮಾಡ್ತಕ್ಕಂಥ ಈ ಟ್ರಸ್ಟಿ ಮಂಡಳಿ ಅವ್ರಿಗೆ ನಾನು ಅವ್ರಿಗೆ ಎಷ್ಟು ನಾವು ಪದಗಳಲ್ಲಿ ಹೇಳಿದ್ರು ಕೂಡ ಸಾಲದು, ಅವರಿಗೆ ಅಷ್ಟು ಅಮೋಘವಾದ ಸೇವೆ ಮಾಡ್ತಾಯಿದ್ದಾರೆ. ದೇಶದಲ್ಲಿ ರಾಜ್ಯದಲ್ಲಿ ಅನೇಕ ದೊಡ್ಡ ದೊಡ್ಡ ಕೋಟ್ಯಾದ ಪದಗಳು ಇಟ್ಕೊಂಡಿರ್ತಕ್ಕಂಥವ್ರದೆಲ್ಲ ದಯವಿಟ್ಟು ಇಂಥ ಸಂಸ್ಥೆಗಳಿಗೆ, ನೂರಾರು ಸಂಸ್ಥೆಗಳು ಈ ಥರ ಇದೆ, ವೃದ್ಧಾಶ್ರಮಗಳಿದೆ ಮತ್ತು ಕ್ಯಾನ್ಸರ್ ಪೀಡಿತ ಜನ ಇದ್ದಾರೆ, ಅವ್ರನ್ನೆಲ್ಲ ಬಂದು ತಾವೆಲ್ಲ ಭಾಗಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಈ ಮಕ್ಕಳು ನಮ್ಮಂತೆ ಇರ್ತಕ್ಕಂಥ ಮಕ್ಕಳು, ಆ ಮಕ್ಕಳು ಬುದ್ಧಿನೇ ಭ್ರಮೆಯಾಗಿದೆ ಅಂತ, ಬುದ್ಧಿನೇ ಇಲ್ಲ ಅಂತ ಮಕ್ಕಳಿಗೆ ನಾವು ಮಾಡಿಲ್ಲ ಅಂದರೆ ನಾವು ಬದುಕಿದ್ದು ಸತ್ತ ಹೆಂಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಂಪಾದನೆ ಮಾಡಿ ಯಾರಿಗೋ ಇಟ್ಟು ಹೋಗೋದಕ್ಕಿಂತ ಒಂದಷ್ಟು ಭಾಗ ನಮ್ಮ 100 ರೂಪಾಯಿದಲ್ಲಿ 1 ರೂಪಾಯಿ ಅಷ್ಟಾದರೂ ಈ ಸಮಾಜಕ್ಕೆ ಈ ಥರ ಸೇವೆ ಮಾಡ್ತಕ್ಕಂಥ ಮಾತೃಶ್ರೀ ಸಂಸ್ಥೆಗಳಿಗಾಗಲಿ ಇಂಥ ಸಂಸ್ಥೆಗಳಿಗೆ ದಾನದ ರೂಪವಾಗಲಿ ಅಥವಾ ತಾವೇ ಬಂದು ಅಣ್ಣ ಅಥವಾ ಏನಾದರೂ ಸೇವಾ ಕಾರ್ಯಗಳು ಮಾಡೋದ್ರ ಮೂಲಕ ನಾವು ದೇವ್ರು ಕಾಣ್ಬೋದು. ನೀವೆಲ್ಲೋ ದೇವಸ್ಥಾನಗಳಿಗೆಲ್ಲ ಕಿರೀಟಿ ಮಾಡಿಕೊಡ್ತೀರಿ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ಕೊಡ್ತೀರಿ. ಇಲ್ಲಿ ನೋಡಿ ದೇವರುಗಳು ನೋಡಿ, ಇಲ್ಲಿ ಈ ಮನುಷ್ಯ ದೇವರು ಕೂಡ ಅದನ್ನೇ ಹೇಳಿದ್ದಾನೆ, ಮಾನವ ಸೇವೆಯೇ ದೊಡ್ಡ ಸೇವೆ ಅಂತೇಳಿ, ಜನಾರ್ದನ ಸೇವೆ ಅಂತ ಹೇಳ್ತಾರೆ. ನಾವು ಮಾನವನ್ನ ನಾವು ಸೇವೆ ಮಾಡಿಲ್ಲ ಅಂದಮೇಲೆ ಏನು ನಾವು ಇನ್ನೇನು ಅರ್ಥ ಇದೆ ಈ ಸಮಾಜಕ್ಕೆ? ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕಳೆದ ಒಂದು 5-6 ವರ್ಷದಿಂದ ನನಗೆ ಓಂಶಕ್ತಿ ಶಶಿಯವರೇ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ರು. ನಿರಂತರವಾಗಿ ಬರ್ತಾಯಿದ್ವಿ, ಕಾಲ ಅದೇನು ಕೇಳಿ ಒಂದು 2 ವರ್ಷದಿಂದ ನಾನು ಈ ಕಡೆ ಬರಲಿಲ್ಲ. ಇಲ್ಲಿ ಬಂದಾಗೆಲ್ಲ ನಾನು ಭಾಳ ದುಃಖಿತನಾಗ್ಬಿಡ್ತೀನಿ. ಇಲ್ಲಿ ಎಲ್ಲೋ ಒಂದು ಕಡೆ ನನ್ನ ತಂಗಿ ನನ್ನ ಮಕ್ಕಳು ಕೂಡ ಇಲ್ಲೆಲ್ಲೋ ಕಣ್ಣು ಮುಂದೆ ಕಣ್ಣು ಹಾದು ಹೋದಂಗೆ ಕಾಣ ಭಾಸ್ಮವಾಗುತ್ತದೆ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ನನ್ನ ಹುಟ್ಟಿದಬ್ಬ ಇದು ಭಾಳ ಅರ್ಥಪೂರ್ಣವಾಗಿ ಮಾಡ್ತಿರ್ತಕ್ಕಂಥ ನನ್ನ ಶಶಿ ಮತ್ತು ಅವ್ರ ತಂಡದವರಿಗೆ ನಾನು ಭಾಳ ಭಾಳ ಆಭಾರಿಯಾಗಿದ್ದೇನೆ. ಇದು ನಿಜವಾಗಲೂ ಇದಕ್ಕೆ ನನ್ನ ಪದಗಳಲ್ಲಿ ಹೇಳೋ ಮಾತುಗಳಲ್ಲ, ಇದು ಕೇವಲ ಕಣ್ಣು ಮುಂದೆ ನೋಡಿದಾಗಲೇ ನಮ್ಗೆ ಅದು ನೈಜವಾಗಿ ನಮ್ಮ ಕಣ್ಣು ಕಾಣುತ್ತದೆ. ಆ ಮಕ್ಕಳಿಗೆ ತಿನ್ನಲಾರದಂಥ ಶಕ್ತಿ ಇದ್ದು ವಯಸ್ಸಾಗಿದ್ದರೂ ಕೂಡ ತಿನ್ನಲಾರದಂತೂ ಕೂಡ ಅವರಿಗೆ ಶಕ್ತಿ ಇರುವುದಿಲ್ಲ, ಅವ ಊಟ ಅನ್ನೋದೇ ಅವ್ರಿಗೆ ಭ್ರಮೆ ಇರೋದಿಲ್ಲ. ಅಂಥ ಮಕ್ಕಳನ್ನು ಈ ಟ್ರಸ್ಟಿ ಮೆಂಬರ್ ಮಾಡ್ತಾಯಿದ್ದಾರಲ್ಲ, ಅದಕ್ಕೆ ನಾವು ಎಷ್ಟು ಶ್ಲಾಘನೀಯವಾಗಿ ಹೇಳಿದ್ರು ಕೂಡ ಅದು ತಪ್ಪಾಗುತ್ತದೆ. ನಿಜವಾಗಲು ಇಂಥ ಒಂದು ಕಾರ್ಯಕ್ರಮಗಳಿಗೆ ಜನಗಳು ಅವ್ರನ್ನ ಅಂದರೆ ಅವ್ರನ್ನ ತೇಜವಧೆ ಮಾಡದೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕು. ಸರ್ಕಾರಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಅಥವಾ ಇರ್ತಕ್ಕಂಥ ಎಲ್ಲ ಇರ್ತಕ್ಕಂಥ ಎಲ್ಲರೂ ಬಂದು ಇಂಥ ಸೇವಾ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಸರ್, ನಿಮ್ಮ ಹುಟ್ಟುಹಬ್ಬ ವಿನೂತನವಾಗಿ ಇಲ್ಲಿ ಬರೋಂಥದ್ದು ಏನಿತ್ತು ಸರ್ ನಿಮಗೆ? ನನಗೆ ಆಡಂಬರವಾಗಿ ಮಾಡ್ಕೋಬೇಕಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿದ್ದನಲ್ಲ. ಮೊದಲಿಂದಲೂ ನಾನು ತುಂಬ ಬಡತನದಲ್ಲೇ ಹುಟ್ಟಿ ಬೆಳೆದಿದ್ದಂಥವನು, ಮೊದಲಿಂದಲೂ ನನ್ನ ಕಷ್ಟ ಸುಖ ಗೊತ್ತಿದೆ. ನನ್ನ ಮನೆಯಲ್ಲೇ ನಾನು ನನ್ನ ತಂಗಿ ವಿಚಾರದಲ್ಲಾಗಲಿ ಆ ನೋವನ್ನ ನಾನು ಉಂಡು ಬೆಳೆದಂಥವನು. ನನಗೆ ಈ ನೋವುಗಳು ನನಗೆ ನೋವಲ್ಲೇ ಬಂದಿರತಕ್ಕಂಥ ಸಹಜವಾಗಿ ನನಗೆ ಈ ನೋವುಗಳು ಕಂಡಾಗ ನನಗೆ ಮರುಗಿಬಿಡ್ತೀನಿ. ನಾನು ಇಂಥ ಒಂದು ಕಾರ್ಯಕ್ರಮ ನನಗೆ ಎಲ್ಲೋ ಸುಮಾರು ಜನ ಬೇರೆ ಬೇರೆ ಕಾಳಜಿ ಮಾಡ್ತೀನಿ, ನಾನು ಬೇಡಪ್ಪ ಫಸ್ಟ್ ಈ ಕಾರ್ಯಕ್ರಮ ಇಲ್ಲೇ ಆಗಬೇಕು, ಇಲ್ಲಿ ಮಾಡಿಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಜ ಅಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ಭಾಳ ಭಾಳ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಲಿ ಮತ್ತು ಇನ್ನಷ್ಟು ಈ ಸಂಸ್ಥೆ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ, ಇನ್ನೂರಾರು ಜನಕ್ಕೆ ಬೆಳಕು ನೀಡಲಿ,
ಆ ಮಕ್ಕಳು ಕೂಡ ನಮ್ಮಂತೆ ಮಾನವರಾಗಲಿ ಅಂತ ಸಂದರ್ಭದಲ್ಲಿ ನಾನು ದೇವರಲ್ಲಿ ಮತ್ತು ಇಲ್ಲಿ ನಿರ್ದಿರತಕ್ಕಂತ ಎಲ್ಲರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ ನಾನು ಪ್ರಾರ್ಥಿಸುತ್ತೇನೆ ಸರ್ ಇವತ್ತು ಸರ್ಕಾರಕ್ಕಿಂತ ಸಂಘ ಸಂಸ್ಥೆಗಳಿಗೆ ಡೊನೇಟ್ ಮಾಡಲ್ಲ ಪ್ರೈವೇಟಿಸಂ ಪ್ರೈವೇಟ್ ಅವರು ಬಂದು ಡೊನೇಟ್ ಮಾಡ್ತಾರೆ ನೋಡಿ ಇಲ್ಲಿ ಕಣ್ಣು ಕಾಣಲ್ಲ ಊಟ ಮಾಡಕಾಗಲ್ಲ ಬುದ್ಧಿಮಾನದರು ಇವತ್ತು ಏನು ಹೇಳ್ತೀರಾ ಸರ್ ಇಂಥ ಸಂಸ್ಥೆಗಳಿಗೆ ಯಾರು ಡೊನೇಟ್ ಮಾಡಲ್ಲ ಸರ್ಕಾರ ಇದು ವಿಶೇಷವಾಗಿ ಬಜೆಟ್ ಇಡಬೇಕು ನಿಜವಾಗಿ ಹೇಳ್ತೀನಿ ಯಾರ್ಯಾರಿಗೋ ಇರೋರಿಗೆ ನೀವು ಭಾಗ್ಯಗಳು ಕೊಡ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರಿಗೆ ಕೊಡ್ತಿದ್ರೆ ಭಾಗ್ಯಗಳು ನೀವು ಎಲ್ಲ ಕೈಕಾಲು ಚೆನ್ನಾಗಿರೋರು ಕೊಡ್ತೀರಾ ಇಂಥ ಒಂದು ವಿಶೇಷ ಪ್ರಕರಣದಲ್ಲಿ ಇರತಕ್ಕಂಥ ಬುದ್ಧಿಮಾಂದ ಮಕ್ಕಳಿಗೆ ಕ್ಯಾನ್ಸರ್ ಪೀಡಿತರಿಗೆ ಮತ್ತು ಏಡ್ಸ್ ಪೀಡಿತರಿಗೆ ಇಂಥ ಮತ್ತು ಅಂಗವಿಕಲರಿಗೆ ನೀವು ಮೀಸಲಿಡಿ ನೀವು ಬಸ್ಸಲ್ಲಿ ಎಲ್ಲ ಎಲ್ಲರ ಕೈಕಾಲು ಚೆನ್ನಾಗಿದ್ದವ್ರಿಗೆಲ್ಲ ನೀವು ಕೊಡೋದಕ್ಕಿಂತ ಇಂಥವ್ರು ಕೊಡಿ ನಿಮ್ಮನ್ನು ನೆನೆಸ್ಕೊತಾರೆ ಏನಪ್ಪ ಇಂಥವ್ರಿಗೆಲ್ಲ ಕೊಟ್ಟಿದ್ದಾರಪ್ಪ ಅದೇ ದುಡ್ಡನ್ನು ಇಂಥ ಸಂಸ್ಥೆಗಳಿಗೆ ಇಂಥ ಸೇವಾ ಕಾರ್ಯಗಳಿಗೆ ನೀವು ದಯವಿಟ್ಟು ಬಳಸಬೇಕಂತೇಳಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೇನೆ ಮತ್ತು ಯಾರ್ಯಾರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ತಿದ್ರು ಯಾರ್ಯಾರು ಅಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಕಾರ್ಖಾನೆ ನಡೆಸಿರ್ತಕ್ಕ ಮಾಲೀಕರು ದಯವಿಟ್ಟು ಮತ್ತು ರಾಜಕೀಯ ವ್ಯಕ್ತಿಗಳು ಮೂರು ತಲೆಮಾರಿನಷ್ಟು ದುಡ್ಡು ಇಡ್ತಿರ್ತಕ್ಕಂಥ ರಾಜಕೀಯ ನಾಯಕರೇ ದಯವಿಟ್ಟು ಇಂಥ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವೇ ಅರ್ಪಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.